ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಡಿ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಬಿಜೆಪಿ ಜೆಡಿಎಸ್ ನ ಮಧ್ಯೆ ಆದಂತ ಮೈತ್ರಿ ಮುರಿದು ಬೀಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅನ್ಶೇಕಬಲ್ ಈ ಇಬ್ಬರ ಮೈತ್ರಿ ಇನ್ನೂ ಮುಂದುವರಿಯುತ್ತೆ. ಮೈತ್ರಿ ಕಲಾಸ್ ಅಂದುಕೊಂಡಿದ್ದಂತ ಕಾಂಗ್ರೆಸ್ಗೆ ಬಿಗ್ ಶಾಕ್ ಇದು. ಏನು ಅಂದ್ರೆ ಮೈತ್ರಿಯನ್ನ ನಾವು ಮುಂದುವರಿಸ್ತೀವಿ ಅಂತ ಉಭಯ ನಾಯಕರು ಹೇಳಿದ್ದಾರೆ. ಪ್ರಜ್ವಲ್ ಪ್ರಕರಣದಿಂದ ತಲೆ ಕೆಡಿಸಿಕೊಳ್ಳದಂತ ಬಿಜೆಪಿ ಹಾಗೂ ಜೆಡಿಎಸ್, ನಮ್ಮ ಮೈತ್ರಿಗೆ ಏನು ಸಮಸ್ಯೆ ಇಲ್ಲ, ದೋಸ್ತಿ ನಾಯಕರಿಂದ ಮೈತ್ರಿ ಮುಂದುವರಿಯೋದಾಗಿ ಸಂದೇಶ ರವಾನೆಯಾಗಿದೆ. ಬಿಎಸ್ವೈ ಸೇರಿ ಪ್ರತಿಯೊಬ್ಬರಿಂದ ಮೈತ್ರಿ ಮುಂದುವರಿಸೋ ಮಾತು. ಈ ಮಧ್ಯೆ ಪರಿಷತ್ ಚುನಾವಣೆಗೂ ಕಮಲ ದಳ ಮೈತ್ರಿ ಕಂಟಿನ್ಯೂ ಆಗ್ತಾ ಇದೆ. ಈ ಮೂಲಕ ಕೈ ನಾಯಕರಿಗೆ ಮತ್ತೆ ಚಾಟಿ ಬೀಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಮೈತ್ರಿಯ ನಾಯಕರು. ಇಡೀ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಎಲ್ಲೋ ಒಂದು ಕಡೆ ಮೈತ್ರಿ ಮುರಿದು ಬೀಳುತ್ತೆ, ಕೇವಲ ಲೋಕಸಭೆ ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗುತ್ತೆ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಇದನ್ನ ಎಂಎಲ್ಸಿ ಚುನಾವಣೆಯವರೆಗೆ, ಪರಿಷತ್ ಚುನಾವಣೆಯವರೆಗೂ ಕೂಡ ಕೊಂಡೊಯ್ದಿದ್ದಾರೆ. ವಿಡಿಯೋ ಬಿಡುಗಡೆ ಮಾಡಿದ ಆರೋಪ ಹೊತ್ತಿರುವಂತಹ ಡಿಸಿಎಂ ಮೈತ್ರಿ ಮುಂದುವರಿಸಿ ಡಿಕೆ ಶಿವಕುಮಾರ್ ವಿಲನ್ ಮಾಡೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಮೇಲೆ ಒಂದು ಆರೋಪ ಇದೆ, ಇಡೀ ವಿಡಿಯೋವನ್ನು ರಿಲೀಸ್ ಮಾಡಿದ ಅವರೇ ಅಂತ. ಹಾಗಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಡಿಕೆ ಶಿವಕುಮಾರ್ ಇದ್ದಾರೆ. ಈ ತರದ ಒಂದು ನರೇಟಿವ್ ಅನ್ನು ಸೃಷ್ಟಿ ಮಾಡೋಣ ಅಂತ ಇದ್ದಾರೆ. ದಳಪತಿ ಮಾನ ಹರಾಜು ಮಾಡಿದ್ದಾರೆ ಅಂತ ಸಂದೇಶ ರವಾನೆ ಮಾಡುವ ಸಾಧ್ಯತೆ ಇದೆ. ಈ ಮೂಲಕ ಶಿವಕುಮಾರ್ ಖಳನಾಯಕ ಅಂತ ಬಿಂಬಿಸುವುದಕ್ಕೆ ಬಿಜೆಪಿಯ ನಾಯಕರು ಜೆಡಿಎಸ್ನ ನಾಯಕರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಜನರೇ ಅವ್ರ ಬಗ್ಗೆ ತೀರ್ಮಾನ ಮಾಡಲಿ ಅಂತ ಬಿಜೆಪಿ ಸಂದೇಶ ರವಾನೆ ಮಾಡಿದೆ. ವಿಡಿಯೋ ಬಿಡುಗಡೆ ಮಾಡಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೇ ಅವರು ಅಂಥೇಳಿ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಂಜಯ್ ಇದ್ರ ಬಗ್ಗೆ ಜನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸಂಜಯ್, ಎಲ್ಲೊಂದು ಕಡೆ ಈ ಲೋಕಸಭೆ ಚುನಾವಣೆ ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಮೊದಲ ಹಂತದ ಚುನಾವಣೆಗೆ ಮಾತ್ರ ಬಿಜೆಪಿ ಜೆಡಿಎಸ್ನ ಮೈತ್ರಿ ಇರುತ್ತೆ ಅಂತ. ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಸಿಡಿ ಬಂದ ತಕ್ಷಣ, ಅದೇನು ಪೆನ್ಡ್ರೈವ್, ಆ ಪೆನ್ಡ್ರೈವ್ ಬಂದ ತಕ್ಷಣವೇ ಓ ಇಷ್ಟೇ ಇವ್ರದ್ದೇನು ಮುಗಿದೋಯ್ತು ಇನ್ನು ಮೈತ್ರಿ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಇದನ್ನು ಮುಂದುವರಿಸ್ತೀವಿ ಅಂತಿದ್ದಾರೆ. ಇದರ ಹಿಂದಿರೋ ಪ್ಲಾನ್ ಏನು ಅಂತ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಾಸು, ಒಂದನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಹಳೆ ಮೈಸೂರು ಭಾಗ ಅಂತಂದರೆ ಸುಮಾರು 10-12 ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ಇಂದಿಗೂ ಸಹ ಸಾಕಷ್ಟು ಒಂದು ಪ್ರಬಲವಾದ ಹಿಡಿತವನ್ನು ಹೊಂದಿರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗದ 5-6 ಜಿಲ್ಲೆಗಳಲ್ಲಿ ಒಕ್ಕಲಿಗ ಮತಗಳು ಅಂತ ಏನಿವೆ, ಆ ಒಕ್ಕಲಿಗ ಮತಗಳು ಈಗಲೂ ಸಹ ದೇವೇಗೌಡರ ಕುಟುಂಬದ ಹಿಡಿತದಲ್ಲೇ ಇರತಕ್ಕಂಥದ್ದು. ಅದಕ್ಕೆ ಏನಂತಾರೆ, ಈಗ ಲೋಕಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ದೇವೇಗೌಡರು ಏನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಮೋದಿ ಅವರ ಜೊತೆ ವೇದಿಕೆ ಹಂಚಿಕೊಂಡಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ಮನವರಿಕೆ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ 2 ಹಂತದ ಲೋಕಸಭಾ ಚುನಾವಣೆ ಮುಗಿದಿದೆ. ಚುನಾವಣೆ ನಂತರ ಒಂದಷ್ಟು ಬಿಜೆಪಿ ನಾಯಕರಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಗೆಲ್ಲುವ ಸಾಧ್ಯತೆಗಳು ಇರತಕ್ಕಂಥದ್ದು, ಮೈಸೂರಿನಲ್ಲಿ ಮೈಸೂರಿನಲ್ಲಿ ಬಿಜೆಪಿ ಗೆಲ್ಲುತ್ತೆ, ಹಾಗೆ ಚಿಕ್ಕಬಳ್ಳಾಪುರದಲ್ಲೂ ಬಿಜೆಪಿ ಗೆಲ್ಲುತ್ತೆ, ಇನ್ನು ಜೆ ಡಿ ಎಸ್ ಸ್ಪರ್ಧೆ ಮಾಡಿರೋ ಕಡೆ 2 ಕ್ಷೇತ್ರಗಳಲ್ಲೂ ಜೆ ಡಿ ಎಸ್ ಗೆಲ್ಲುತ್ತೆ ಅಂತಂದರೆ ಹಾಸನವನ್ನು ಹೊರತುಪಡಿಸಿದ್ರೆ 2 ಕಡೆ ಗೆಲ್ಲುತ್ತೆ. ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಮಂಜುನಾಥ್ ಅವರು ಗೆಲುವಿನ ಒಂದು ವಿಶ್ವಾಸದಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬಿಜೆಪಿ ನಾಯಕರಿಗೆ ಸಿಕ್ಕಿರ್ತಕ್ಕಂಥದ್ದು. ಇದೆಲ್ಲವನ್ನು ಬಿಜೆಪಿ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಏನಿದೆ, ಇದು ರಾಜಕೀಯವಾಗಿ ರಾಜಕೀಯ ಷಡ್ಯಂತ್ರದ ಭಾಗವಾಗಿ ತಂದಿರತಕ್ಕಂಥದ್ದು, ಜೆ ಡಿ ಎಸ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥದ್ದು. ಆದರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಜೊತೆಗೆ ರಾಜಕಾರಣವನ್ನು ಮಾಡಿದ್ರೆ ಕಾಂಗ್ರೆಸ್ನ ಕಟ್ಟಿ ಹಾಕಬಹುದು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಪ್ರಬಲವಾಗಿ ಬೆಳೆಯದಂತೆ ನೋಡ್ಕೋಬಹುದು. ಯಾಕಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಮತ್ತು ಮೈಸೂರು ಭಾಗದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಇದ್ರೆ, ಡಿ ಕೆ ಶಿವಕುಮಾರ್ ಸಹ ಒಕ್ಕಲಿಗ ನಾಯಕ ಆಗಿರ್ತಕ್ಕಂಥ, ಇವರಿಬ್ಬರನ್ನ ಪ್ರಬಲವಾಗಿ ಎದುರಿಸಬೇಕು ಅಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಒಂದು ಶಕ್ತಿ ಬಿಜೆಪಿಗೆ ಅನಿವಾರ್ಯ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹಾಸನ ಪೆಂಡ್ರೈವ್ ಪ್ರಕರಣ ಏನೇ ಇದ್ರೂ ಅದು ಒಂದು ಭಾಗ ಆಗಿರಲಿ, ಆದರೆ ನಾವು ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡು ಹೋಗಿರೋದ್ರಿಂದ ರಾಜಕೀಯ ಲಾಭ ಬಿಜೆಪಿಗೆ ಸಾಕಷ್ಟು ಇದೆ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಲಾಭ ಹೆಚ್ಚಾಗುತ್ತೆ. ಜೊತೆಗೆ ಉತ್ತರ ಕರ್ನಾಟಕದ ಕೆಲವು ಭಾಗಗಳು ಜೆ ಡಿ ಎಸ್ ಪ್ರಬಲ ಇರತಕ್ಕಂಥದ್ದು. ಈಗ ಈ ಪೆಂಡ್ರೈವ್ ಪ್ರಕರಣದಲ್ಲಿ ಏನೋ ಪೆಂಡ್ರೈವ್ ಹಂಚಿಕೆ ಆರೋಪ ನಾವು ಡಿ ಕೆ ಶಿವಕುಮಾರ್ ಅವರು, ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಸಹ ಈ ಒಂದು ವಿಚಾರದಲ್ಲಿ ಒಂದು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ಒಕ್ಕಲಿಗರು ಮತ್ತಷ್ಟು ಕೆರಳುತ್ತಾರೆ, ಅವಾಗ ಮತ್ತಷ್ಟು ಒಕ್ಕಲಿಗರು ಕನ್ಸಾಲಿಡೇಟ್ ಆಗಿ ಜೆ ಡಿ ಎಸ್ ಅಥವಾ ಬಿಜೆಪಿ ಕಡೆಗೆ ಬರ್ತಾರೆ, ಕಾಂಗ್ರೆಸ್ಗೆ ಒಕ್ಕಲಿಗರು ವಿರೋಧಿ ಪಟ್ಟವನ್ನು ಕಟ್ಕೋಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಏನು ಪೆಂಡ್ರೈವ್ ಅನ್ನು ಹಂಚಿದ್ದಾರೆ ಅಂತಕ್ಕಂಥ ಆರೋಪ ಹೊತ್ತಿದ್ದಾರೆ. ಇದು ಸಾಬೀತು ಆದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ಗೆ ಸಾಕಷ್ಟು ಹಿನ್ನಡೆ ಆಗುತ್ತೆ. ದೇವೇಗೌಡರ ಕುಟುಂಬವನ್ನು ಮುಗಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಈ ರೀತಿ ಒಂದು ಷಡ್ಯಂತ್ರ ಮಾಡಿದ್ರ ಅಂತಕ್ಕಂಥದ್ದು ಮೆಸೇಜ್ ಹೋದರೆ ಅವಾಗ ರಾಜಕೀಯವಾಗಿ ಬಿಜೆಪಿ ಮತ್ತು ಜೆ ಡಿ
ಜೆಡಿಎಸ್ ಅನುಕೂಲ ಆಗುತ್ತೆ, ಈ ನಿಟ್ಟಿನಲ್ಲಿ ಮೈತ್ರಿ ಮುಂದುವರಿತಾ ಇರ್ತಕ್ಕಂಥದ್ದು, ಆರು ಏನು ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.